ಏನಿದು ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಹೇ ಇಲ್ಲಿ ಕೊಡು, ಬರಲ್ಲ, ನಾ ಹಚ್ಕೊಡ್ತೀನಿ. ಏನಾಯ್ತಪ್ಪ, ಯಾವ್ದು ಚಾನಲ್ಸ್ ಬರ್ತಾನೆ ಇಲ್ಲ. ಏನ್ ಮಾಡ್ತಿದ್ದೀರಾ, ಟೆನ್ಷನ್ ಅಲ್ಲಿ ಕಾಣ್ತಿದ್ದೀರಾ ಇಬ್ರು? ಟಿವಿ ನೋಡ್ತಾ ಇದ್ದೀವಿ, ಚಾನೆಲ್ ಬರ್ತಾ ಇಲ್ಲ. ಟಿವಿ ನೋಡಿದ್ರೆ ಖುಷಿ ಇರ್ಬೇಕು, ಚಾನೆಲ್ ಬರ್ತಿಲ್ಲ ಅಂತ ಬೇಜಾರು ಮಾಡ್ಕೊಂತೀರ, ಹೌದಾ? ಓಕೆ, ಒಂದ್ ಮಾತು ಹೇಳ್ತೀನಿ ಕೇಳಿ, ನಿಮ್ ಟಿವಿಗೆ ಏನೋ ಆಗಿದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಭಾರತೀಯ ಟೆಲಿಕಾಂ ನಿಯಂತ್ರಣ ಪ್ರಾಧಿಕಾರ ಹೊಸದೊಂದು ನಿಯಮನ ಜಾರಿಗೆ ತಂದಿದೆ, ಸೊ ಆ ರೀಸನ್ಗೆ ಟಿವಿ ಬರ್ತಿಲ್ಲ. ಈಗ ನೀವು ಯಾವುದೇ ಚಾನೆಲ್ಸ್ ನ ವೀಕ್ಷಣೆ ಮಾಡ್ಬೇಕಂದ್ರೆ ಒಂದೊಂದು ಚಾನೆಲ್ಸ್ಗೂ ಇಂತಿಷ್ಟು ಅಂತ ಅಮೌಂಟ್ ನ ಪೇ ಮಾಡ್ಲೇಬೇಕು. ಒಂದೊಂದ್ ಚಾನೆಲ್ಗೂ ಬಿಲ್ ಪೇ ಮಾಡ್ಬೇಕಾ? ಎಸ್, ಟಿವಿ ನೋಡ್ಬೇಕು, ಚಾನೆಲ್ಸ್ ಬೇಕು ಅಂದ್ರೆ ದುಡ್ಡನ್ನ ಪೇ ಮಾಡ್ಲೇಬೇಕು. ಎಸ್, ಆದ್ರೆ ನಿಮ್ಗೊಂದು ಬೆಟರ್ ಆಪ್ಷನ್ ಇದೆ, ಅದನ್ನ ಬಳಕೆ ಮಾಡ್ಕೋಬಹುದು ನೀವು. ಅದ್ ಹೇಗೆ? ಹಾ, ಹೇಳ್ತೀನಿ ಅದೇನಂತ. ಏನಪ್ಪಾ ಅಂದ್ರೆ BBN24 ಅನ್ನೋ ಸೆಟ್ಅಪ್ ಬಾಕ್ಸ್ ಅಳವಡಿಕೆ ಮಾಡ್ಕೊಳ್ಳಿ. ಈ ಸೆಟ್ಅಪ್ ಬಾಕ್ಸ್ ಇಂಟರ್ನೆಟ್ ಆಂಟಿನಾ ವೈಫೈ ಥ್ರೋ ಎಲ್ಲಾ ಕಡೆಗೆ ಎಲ್ಲರ ಮನೆಯಲ್ಲೂ ಬಳಕೆನ ಮಾಡಬಹುದು. ಮತ್ತೊಂದೇನಪ್ಪಾ ಅಂದ್ರೆ ಇದ್ರ ವಿಶೇಷ, ಎಲ್ಲಾ ಪೇಡ್ ಚಾನೆಲ್ಸ್ ಕೂಡ ಫ್ರೀಯಾಗಿ ಒಂದೇ ಒಂದು ಸಲದ ಅತಿ ಕಡಿಮೆ ಮೊತ್ತನ ಕಟ್ಟಿ ನೀವು ವೀಕ್ಷಣೆನ ಮಾಡಬಹುದು. ಹಾ, ಮರಿಬೇಡಿ, ಎಲ್ಲಾ ಚಾನೆಲ್ಸ್ಗೆ ಪೇ ಮಾಡೋ ಗೋಜು ಇರಲ್ಲ ಇದರಲ್ಲಿ. ಮತ್ತೆ ಅತ್ಯಂತ ಕಡಿಮೆ ದರದಲ್ಲಿ DD ಭಾರತ್ನ ಎಲ್ಲಾ ಚಾನೆಲ್ಸ್ ಗಳೊಂದಿಗೆ ಏಷ್ಯಾದ ಎಲ್ಲಾ ಚಾನೆಲ್ಸ್ ಗಳನ್ನ ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ವೀಕ್ಷಿಸಬಹುದು. ತಡ ಮಾಡಬೇಡಿ, ಹಿಂದೆ ಸಂಪರ್ಕಿಸಿ ನಿಮ್ ಮನೆಯಲ್ಲಿಯೂ ಕೂಡ ಈ BBN24 ಸೆಟ್ಅಪ್ ಬಾಕ್ಸ್ ನ ತಪ್ಪದೆ ಅಳವಡಿಕೆನ ಮಾಡ್ಕೊಳ್ಳಿ. ಬೆಳಗಾವಿಯ ಧರ್ಮನಾಥ ಭವನದಿಂದ ಪ್ರತಿಭಟನೆ ಪ್ರಾರಂಭಿಸಿ ಕಳೆದ 30 ವರ್ಷಗಳಿಂದ ರೈತರಿಗಾಗಿ ಹಗಲಿರುಳು ದುಡಿಯುತ್ತಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಟನೆಗಳ ನೌಕರರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಹೋರಾಟ ಮಾಡುತ್ತಿದ್ದರೂ ಸರ್ಕಾರ ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಎಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. 2016 ಸಹಕಾರ ಸಚಿವರಾಗಿದ್ದ HS ಮಹದೇವ ಪ್ರಸಾದ್ ಅವರಿಗೆ ಮನವಿ ಸಲ್ಲಿಸಲಾಗಿತ್ತು. ಅಂದಿನಿಂದ ಸರ್ಕಾರಕ್ಕೆ ಒತ್ತಾಯ ಪತ್ರಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ, ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. ಸಹಕಾರಿ ಪತ್ತಿನ ನೌಕರರು ಸರ್ಕಾರದ ಸೇವೆಗಳನ್ನು ಮಾಡಲು ಬೇಕು, ಆದರೆ ಸರ್ಕಾರದ ಸೌಲಭ್ಯಗಳನ್ನು ಮಾತ್ರ ಅವರಿಗೆ ನೀಡುತ್ತಿಲ್ಲ ಎಂದು ಬೃಹತ್ ಪ್ರತಿಭಟನೆ ಮಾಡಿದರು. ಸಹಕಾರಿ ಕೃಷಿ ಪತ್ತಿನ ಸಂಘಟನೆಗಳ ರಾಜ್ಯಾಧ್ಯಕ್ಷ DC ಬಡಗಿಗೌಡರ್ ಮಾತನಾಡಿ, 115 ವರ್ಷಗಳಿಂದ ಕೃಷಿ ಪತ್ತಿನ ಸಂಘಟನೆಗಳು ಕಾರ್ಯನಿರ್ವಹಿಸುತ್ತಾ ಇದ್ದರೂ ಸರ್ಕಾರದಿಂದ ಸೇವಾ ಭದ್ರತೆ ಪಿಂಚಣಿ ಸೇರಿದಂತೆ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ. ಆದ್ದರಿಂದ February 11-13 ಬೆಂಗಳೂರು ಚಲೋ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದರು. ಬಳಿಕ ಸಹಕಾರಿ ಕೃಷಿ ಪತ್ತಿನ ಸಂಘಟನೆಗಳ ಜಿಲ್ಲಾ ಉಪಾಧ್ಯಕ್ಷ ಪ್ರಕಾಶ ಬ್ಯಾಳಿಗೌಡ ಮಾತನಾಡಿ, ಸರ್ಕಾರ ಆದೇಶ ಮಾಡುತ್ತದೆ ಹೊರತು ನೌಕರರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಆದ್ದರಿಂದ ತಾಲೂಕುವಾರ ತಹಶೀಲ್ದಾರರಿಗೆ ಮತ್ತು ಜಿಲ್ಲಾವಾರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಇದಕ್ಕೆ ಸರ್ಕಾರವು ಪ್ರತಿಕ್ರಿಯಿಸದಿದ್ದರೆ ಬೃಹತ್ ಸಂಖ್ಯೆಯಲ್ಲಿ ಬೆಂಗಳೂರು ಚಲೋ ಮಾಡಲಾಗುತ್ತದೆ ಎಂದರು. ಪ್ರಕಾಶ ಬ್ಯಾಳಿಗೌಡ, ಸಾಚಿ ನ್ಯೂಸ್. ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಮ್ಮ ಸಂಸ್ಥೆಯು ಗ್ರಾಮೀಣ ಮಟ್ಟದಲ್ಲಿ ಸ್ಥಾಪನೆಯಾಗಿ 115 ವರ್ಷಗಳಾದರೂ ಇಲ್ಲಿವರೆಗೆ ಸೇವೆ ಸಲ್ಲಿಸುವಂಥ ಸಿಬ್ಬಂದಿಯವರಿಗೆ ವೇತನ ಶ್ರೇಣಿ, ಪಿಂಚಣಿ, ಸೇವಾ ಭದ್ರತೆ ಯಾವುದೂ ಲಭ್ಯವಾಗದ ಕಾರಣ ನಾವು ಜಿಲ್ಲೆಯ 175 ತಾಲೂಕುಗಳಲ್ಲಿ ಜಾಥಾ ಮಾಡಿ ತಹಶೀಲ್ದಾರಿಗೆ ಮನವಿ ಕೊಟ್ಟದೆ. ತದನಂತರ
ಮೂವತ್ತು ಜಿಲ್ಲೆಯ ಎಲ್ಲ ನೌಕರರು ಸೇರಿ ಡಿ ಸಿ ಅವ್ರಿಗೆ ಮಣಿ ಕೊಟ್ಟದ. ಮುಂದೆ ಫೆಬ್ರವರಿ 2ನೇ ವಾರದಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲು ನಿರ್ಧಾರ ಮಾಡಿದ್ದೇವೆ. ಬೆಂಗಳೂರೊಳಗ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಿಕ್ಕೆ ಮಾಡಿದ್ದೇವೆ. ನಮ್ಮ ಬೇಡಿಕೆಗಳು ಈಗ ಕೊನೆ ಹಂತಕ್ಕೆ ಬಂದದ. ಆ ವಿಚಾರವಾಗಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಎಚ್ಚರಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಡಿ ಎಸ್ ಬಡಿಗೌಡರು ರಾಜ್ಯಾಧ್ಯಕ್ಷ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಕ್ಷೇಮಾಭಿವೃದ್ಧಿ ಮಹಾಮಂಡಳ ಬೆಂಗಳೂರು ಇದರ ವತಿಯಿಂದ ಈಗ ಈ ನಮ್ಮ ಹೋರಾಟ ವೇತನ ಶ್ರೇಣಿ ಪಿಂಚಣಿ ಸೇವಾಭದ್ರತೆ ಯಾಕಂತಂದರೆ 1904 ಸ್ಥಾಪನೆಗೊಂಡಿರ್ತಕ್ಕಂಥ ಈ ಸಹಕಾರಿ ಸಂಘ ಇಲ್ಲಿವರೆಗೆ ಆ ನೌಕರ ಬದ್ದಲ ಯಾವುದೇ ರೀತಿ ಸರ್ಕಾರದವರು ನಮ್ಮ ಬದ್ದಲ ಗಮನ ಹರಿಸ್ತಾ ಇಲ್ಲ. ಯಾಕಂತಂದರೆ ಈ ಸಹಕಾರಿ ಸಂಘ ಇರೋದು ಮಹಾತ್ಮ ಗಾಂಧೀಜಿಯವರ ಒಂದು ಕನಸಾಗಿತ್ತು. ಏನಪ್ಪಾ ಅಂತಂದರೆ ಒಂದು ಗ್ರಾಮದಲ್ಲಿ ಒಂದು ಸಹಕಾರ ಸಂಘ ಇರಬೇಕು, ಒಂದು ಗ್ರಾಮ ಪಂಚಾಯಿತಿ ಇರಬೇಕು. ಇದು ಉದ್ದೇಶ ಮಹಾತ್ಮ ಗಾಂಧೀಜಿಯವರದ ಕನಸಾಗಿತ್ತು. ಆ ರೀತಿಯಾಗಿ ಸಹಕಾರ ಸಂಘದಲ್ಲಿ ನಾವು ಇಲ್ಲಿವರೆಗೆ ಅವ್ಯಾಹತವಾಗಿ 30 ಪರ್ಯಂತವಾಗಿ ನಮ್ಮ ಹಿರಿಯರು ಡಿ ಎಸ್ ಬಡಗಿಗೌಡರ ನೇತೃತ್ವದಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ಕೋತಾ ಬಂದಿದ್ದೇವೆ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಎನ್ ಬಿ ದಂಡಿನದುರ್ಗಿ ಅವರು ಸಹಿತ ಈ ಒಂದು ಹೋರಾಟಕ್ಕೆ, ನೌಕರ ಹೋರಾಟಕ್ಕೆ ಹಗಲಿರುಳು ಶ್ರಮಿಸಿದ್ದಾರೆ. ಆದರೆ ಇವತ್ತು ಅದು ಅಭ್ಯುದಯ ಕಾಲ ಈಗ ಪ್ರಾರಂಭ ಆಗಿದೆ. ಯಾಕಂತಂದರೆ ಮೊನ್ನೆ ರೈತರ ಸಾಲ ಮನ್ನಾ ಆದಾಗ ಹಗಲು ರಾತ್ರಿ ಅನ್ನದೆ ರಾತ್ರಿ ಸಹಿತ ಅಪ್ಲೋಡು ಮತ್ತು ಆನ್ಲೈನ್ ಮಾಡ್ತಕ್ಕಂಥ ಸಿಬ್ಬಂದಿಗಳು ಮನೆಯಲ್ಲಿ ಹೋಗದೇನೆ ಸಹಕಾರಿ ಸಂಘದಲ್ಲಿ ವಸತಿ ಮಾಡಿರ್ತಕ್ಕಂಥ ಗಮನ ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಬೆಳಗಾವಿ ಮಹಾನಗರ ವ್ಯಾಪ್ತಿಯ ಬಾಕ್ಸೈಡ್ ರಸ್ತೆಗೆ ಹೊಂದಿಕೊಂಡಿದ್ದ ಕಾಲೋನಿಗಳಿಗೆ ಮಲತಾಯಿ ಧೋರಣೆ ಮಾಡಲಾಗುತ್ತಿದೆ, ಕುಡಿಯುವ ನೀರು ಬಿಡದೆ ಸತಾಯಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ವಿವಿಧ ನಗರದ ರಹವಾಸಿಗಳು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬಾಕ್ಸೈಟ್ ರಸ್ತೆಗೆ ಹೊಂದಿಕೊಂಡಿರುವ ವಿದ್ಯಾನಗರ, ಸಾರಥಿ ನಗರ, ಶಿವಲಿಂಗೇಶ್ವರ ಕಾಲೋನಿಗಳಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಆಗುತ್ತಿಲ್ಲ ಎಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಖಾಲಿ ಕೊಡ ಪ್ರದರ್ಶಿಸಿ ಪ್ರತಿಭಟನೆ ನಡೆಸಿದರು. ಈ ಎಲ್ಲಾ ಪ್ರದೇಶಗಳು ಗ್ರಾಮೀಣ ಭಾಗಕ್ಕೆ ಸೇರಿದ್ದು ಒಂದು ತಿಂಗಳಿಗೆ 2 ಮಾತ್ರ ನೀರು ಬಿಡುತ್ತಿದ್ದಾರೆ. ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಅನುಭವಿಸುವಂತಾಗಿದೆ. ಸಂಗ್ರಹಿಸಿಟ್ಟ ನೀರಿನಿಂದ ರೋಗಗಳ ಭೀತಿ ಉಂಟಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಬೇಕೇ ಬೇಕು ನೀರು ಬೇಕು ಎಂದು ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಕೀಲ ಸುರೇಶ ರೊಟ್ಟಿ ಮಾತನಾಡಿ, ಕೇವಲ 12 ದಿನಕ್ಕೊಮ್ಮೆ ಮಾತ್ರ ನೀರು ಸರಬರಾಜು ಮಾಡಲಾಗುತ್ತಿದೆಯಾದರೂ ಸಮರ್ಪಕವಾಗಿ ನೀರು ಸರಬರಾಜು ಆಗುತ್ತಿಲ್ಲ. 4 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬಾಬುರಾವ್ ದಾಖಲೆ, ಸಂಜೀವ್ ದೇಸಾಯಿ, ಇಕ್ಬಾಲ್ ಮೊರಬ, ಸಂಗೀತಾ ತಂಗಡಿ, ಮಾಧ್ವಿ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಇಲ್ಲಿ ಸಹ್ಯಾದ್ರಿ ನಗರ, ವಿದ್ಯಾನಗರ, ಸಾರ್ಥಿನಗರ, ಶಿವಲಿಂಗೇಶ್ವರ ಕಾಲೋನಿ, ಈ ಪೊಲೀಸ್ ಕಾಲೋನಿ, ಈ ಎಲ್ಲ ನಗರಗಳಿಗೆ, ಈ ಬಡಾವಣೆಗಳಿಗೆ ನೀರಿನ ಸಮಸ್ಯೆ ಭಾಳ ತೊಂದರೆ ಆಗ್ತಿದೆ. ಹಾಗೂ ಎರಡು ವರ್ಷಗಳಿಂದ ಈಗ ನೀರು 10-12 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಹಾಗೂ ಆ ವಾಲ್ಮನ್ಗಳಿಗೆ ಹಾಗೂ ಅಧಿಕಾರಿಗಳಿಗೆ ಅಷ್ಟೇ ಮನವಿ ಕೊಟ್ಟರೂ ಅವರು ನಮಗೆ ಸ್ಪಂದಿಸ್ತಾ ಇಲ್ಲ. ಆದ್ದರಿಂದ ಈ ದಿವಸ ನಾವು ಎಲ್ಲರೂ ಕೂಡಿಕೊಂಡು ಬಂದು ಡಿ ಸಿ ಅವರಿಗೆ ಮನವಿ ಕೊಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಹಾಗೂ ನಾವು ಪ್ರತಿ ವರ್ಷ ಯಾವುದೇ ಕರವನ್ನು ಎಲ್ಲ ಕರವನ್ನು ತುಂಬಿ ಏನು ಸರಿಯಾಗಿ ತುಂಬ್ತಾ ಬರ್ತಿದ್ದೇವೆ. ಅದು ಯಾವುದೂ ಕರವನ್ನು ನಾವು ಇನ್ನೂ ಮಟ್ಟ ನಿಲ್ಲಿಸಿಲ್ಲ. ಆದರೂ ನಮಗೆ ಅಧಿಕಾರಿಗಳು ನಮಗೆ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ನಗರದಲ್ಲಿ ಹೆಚ್ಚಿಗೆ ನೀರು ಬಿಡ್ತಾ ಇದ್ದಾರೆ. ನಮ್ಮಲ್ಲಿ ಎಕ್ಸ್ಟೆನ್ಷನ್ ಏರಿಯಾ, ನಾವು ರೂರಲ್ ಗ್ರಾಮೀಣ ಭಾಗದಿಂದ ಬಂದಂಥ ನಾವು ಈ ಬಡಾವಣೆಗಳೇ ಆಗಿದ್ದರಿಂದ ಇವರು ನಮಗೂ 10-12 ದಿವಸಕ್ಕೊಮ್ಮೆ ನೀರು ಬಿಡ್ತಾ ಇದ್ದಾರೆ. ಬೋರ್ ಇಲ್ರಿ, ಇಬ್ಬರು ಮುದುಕರು ಇದ್ದಾರೆ, ಯಾರು ಎಲ್ಲಿಂದ ನೀರು ತರೋದ್ರಿ? ಮನೆಯಾಗ ಯಾರು ಮಕ್ಕಳು ಇರೋಂಗಿಲ್ಲ, ಹೋಗಿರ್ತಾರೆ ಮುದುಕರ್ಲೆ. ಏನು ಮಾಡಿದ್ರಿ? ನೀರಿಲ್ಲ ಅಂದ್ರೆ 8-10 ದಿವಸ ಕುಡಿ ನೀರು ಎಲ್ಲಿಂದ ಬರಬೇಕು ನೀವೇ ಹೇಳ್ರಿ. 8-10 ದಿವಸ ಯಾರು ಏನು ಮಾಡಕ್ಕೆ ಬರ್ತೈತೆ ನೀವೇ ಹೇಳ್ರಲ್ಲ ಒಂದು ಸ್ವಲ್ಪ. ಚುನಾವಣೆ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸಿಬಿಐ ಇಲಾಖೆಯನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದೆ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ. ಪಶ್ಚಿಮ ಬಂಗಾಳದ ಮತ್ತು ಕೇಂದ್ರ ಸರ್ಕಾರದ ನಡುವೆ ನಡೆಯುತ್ತಿರುವ ಜಟಾಪಟಿಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಕುಷ್ಟಗಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಸಿಬಿಐ ದುರುಪಯೋಗ ಪಡಿಸಿಕೊಂಡಿರುವುದನ್ನು ಮಮತಾ ಬ್ಯಾನರ್ಜಿ ವಿರೋಧ ಮಾಡಿದ್ದಾರೆ. ಇದನ್ನು ನಾನು ಕೂಡ ಬೆಂಬಲಿಸುತ್ತೇನೆ. ಪ್ರಧಾನಿ ನರೇಂದ್ರ ಮೋದಿಜಿ ಅವರೇ ಅರಾಜಕತೆ ಸೃಷ್ಟಿಸುತ್ತಿದ್ದಾರೆ ಎಂದು ಕೇಂದ್ರದ ವಿರುದ್ಧ ಕಿಡಿಕಾರಿದರು. ಕೊಪ್ಪಳ ಲೋಕಸಭೆ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದರ ಬಗ್ಗೆ ಪ್ರತಿಕ್ರಿಯಿಸಿ ಕೊಪ್ಪಳದ ಎಲ್ಲಾ ಮುಖಂಡರು ಸ್ಪರ್ಧಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ. ಆದರೆ ಈವರೆಗೆ ಮೈತ್ರಿ ಪಕ್ಷಗಳು ಯಾವ ಕ್ಷೇತ್ರ ಯಾರಿಗೆ ಅಂತ ತೀರ್ಮಾನಿಸಿಲ್ಲ. ನಾನಂತೂ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ, ಚುನಾವಣೆಗೆ ನಿಲ್ಲುವುದಿಲ್ಲ ಅಂದ ಮೇಲೆ ಕೊಪ್ಪಳದಿಂದ ಸ್ಪರ್ಧೆ ಮಾಡುವುದು ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದ ಅವರು, ಹಾಗಂತ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ಅಂತಲ್ಲ ಎಂದರು.
ಸಿಗುತ್ತಿದೆ. ದಯವಿಟ್ಟು ಬೆಂಬಲ ಬೆಲೆ ಒದಗಿಸಿ ಎಂದು ರೈತರು ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುಮಾರು 50-60 ಗ್ರಾಮಗಳಲ್ಲಿಯ ರೈತರು ಮೆಣಸಿನಕಾಯಿಯ ಬೆಳೆಯನ್ನು ಅಪಾರ ಪ್ರಮಾಣದಲ್ಲಿ ಬೆಳೆಯುತ್ತಾರೆ. ಆದರೆ ದಲ್ಲಾಳಿಗಳ ಹಾವಳಿಯಿಂದ ಬೆಂಬಲ ಬೆಲೆ ಇಲ್ಲದೆ ನೆಲ ಕಚ್ಚುತ್ತಿದ್ದಾರೆ. ಆದ್ದರಿಂದ ರೈತರಿಗೆ ಅನುಕೂಲವಾಗುವಂತೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಪ್ರಮೋದ ಕೊಚ್ಚೇರಿ ಮಾತನಾಡಿ, ರೈತರು ಖಾನಾಪುರದಿಂದ ಬೆಳಗಾವಿ ಎಪಿಎಂಸಿಗೆ ತರುವ ರಸ್ತೆಯ ಮಧ್ಯದಲ್ಲಿಯೇ ದಲ್ಲಾಳಿಗಳು ದಬ್ಬಾಳಿಕೆ ಮಾಡಿ ಕಡಿಮೆ ಬೆಲೆಗೆ ಖರೀದಿ ಮಾಡುತ್ತಾರೆ. ಹಣವನ್ನು ನೀಡದೆ ಸತಾಯಿಸುತ್ತಿದ್ದಾರೆ. 10 ಕೆಜಿ ಮೆಣಸಿನಕಾಯಿಗೆ 500-1,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಾರಿಶ್ವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಜಿತೇಂದ್ರ ಮಾದರ್, ಶೀತಲ ಬಂಬಾಡಿ, ಭರ್ಮಣ್ಣ ಅನಿಗೋಳ್, ಭೋಪಾಲ ಅನಿಗೋಳ್, ಪವನಂಜಯ ಮರಡಿ ಸೇರಿದಂತೆ ಇತರರು ಭಾಗವಹಿಸಿದರು. ವಿಶೇಷವಾಗಿ ಖಾನಾಪುರ ತಾಲೂಕಿನ ಸುಮಾರು 50 ಗ್ರಾಮದಲ್ಲಿ ಹಸಿಮೆಣಸಿನಕಾಯಿ ಬೆಳೆಯುವಂಥ ದಿವಸ ಇದು. ಆ ನಿಮಿತ್ತವಾಗಿ ಸುಮಾರು ಸಲ ನಾವು ಡಿ ಸಿ ಅವರಿಗೆ ಖಾನಾಪುರ ತಾಲೂಕಿನ ರೈತಾಪಿ ಪರವಾಗಿ, ನಾನು ಪ್ರಮೋದ ಕೊರಚೇರಿ ಪಡಿಚೋಡ ಗ್ರಾಮದವರು, ಇವರು ಜಿಲ್ಲಾ ಪರಿಷತ್ ಜಿತೇಂದ್ರ ಮಾದಾರ್ ಅವರು ನಮ್ಮ ಭಾಗದ ಮತ್ತು ತಾಲೂಕು ಪಂಚಾಯತ್ ಸದಸ್ಯರು ಬಂದಿದ್ದಾರೆ. ನಾನು ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷ ಇದ್ದೀನಿ. ಪ್ರಥಮ ಹೇಳೋದಂತಂದರೆ ಈ ರೈತರಿಗೆ ಭಾಳ ದೊಡ್ಡ ಪ್ರಭಾವ ಅನ್ಯಾಯ ಆಗ್ತದೆ. ಯಾಕಾಗ್ತದೆ ಅಂದರೆ ಎ ಪಿ ಎಂ ಸಿ ಮಾರ್ಕೆಟ್ ಮುಖಾಂತರ ಇದನ್ನು ಯಾವಾಗಲೂ ರೇಟ್ ಬೆಲೆ ಇನ್ನೂ ಕಟ್ಟಿಲ್ಲ ರೈತರಿಗೆ. ನೇರವಾಗಿ ದಲ್ಲಾಳಿಗಳು ಹೊರಗೆ ಬರ್ತಾರೆ ಹವ್ಯದಲ್ಲಿ, ಅಲ್ಲೇ ಬಂದು ಅಲ್ಲೇ ಗಾಡಿ ಅನ್ಲೋಡ್ ಮಾಡ್ಕೊಂಡು ಬಾಂಬೆ ಮತ್ತು ಗೋವಾ ಎಲ್ಲಿಯೋ ಕಳಿಸ್ಬಿಡ್ತಾರೆ. ಇವರು ವ್ಯವಸ್ಥಿತವಾದಂಥ ರೇಟು ಕೊಡೋದಿಲ್ಲ, ಮತ್ತು ಅಲ್ಲಿ ಏನು ರೇಟ್ ತೋರ ಅದನ್ನು ರೇಟ್ ಹೇಳೋದಿಲ್ಲ. ಸರಿಯಾದಂಥ ರೈತರನ್ನ ಇವತ್ತು ಕುತಿವಿ ಮುರಿ ಅಂತ ಕೆಲಸ ಆಗತ್ತೆ. ದಯಮಾಡಿದ ಆಗಬಾರ್ದು. ಡಿ ಸಿ ಅವ್ರು ಹಿಂದಿನ ಸಲ ನಾನು ನಿವೇದನೆ ಕೊಟ್ಟ ವಿನಂತಿ ಮಾಡಿದ್ವಿ. ಇವತ್ತು ನಾವು ಸಂಪೂರ್ಣ ಖಾನಾಪುರ ತಾಲೂಕಿನಿಂದ ರೈತರು, ತಾಲೂಕು ಪಂಚಾಯತ್ ಸದಸ್ಯರು, ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮಾನ್ಯ ಕಾರ್ಯಾಲಯಕ್ಕೆ ನಾವು ಇವತ್ತು ಆಗಮಿಸಿದ ಕಾರಣ ಅಂತಂದರೆ ನಮ್ಮ ಹೋರಾಟ, ನಮ್ಮ ಅಗ್ರ ಅಂದರೆ ಏನು, ರೈತರಿಗೆ ಬೆಳೀತಕ್ಕಂಥ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಇದು ಭಾಳ ಮುಖ್ಯವಾದ ಆಮೇಲೆ ದುಃಖಕರವಾದ. ಸರ್ಕಾರ ಇವತ್ತು ಹಲವಾರು ಯೋಜನೆಗಳನ್ನ ರೈತರ ಬಗ್ಗೆ ಸಾಕಷ್ಟು ಇವತ್ತು ಇದು ಮಾಡ್ತಾ ಇದ್ದಾರೆ. ಇವತ್ತು ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೇವೆ, ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಇದು ಬರ್ತಾ ಇದೆ, ರಾಜ್ಯ ಸರ್ಕಾರದಿಂದ ಇದು ಬರ್ತಾ ಇದೆ. ಬಟ್ಟು ಅಲ್ಲಿಂದ ಬರುವಂಥ ಯೋಜನೆಯನ್ನು ನಡುವಿರ್ತಕ್ಕಂಥ ದಲ್ಲಾಳಿಗಳ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರಿಗೆ ತುಂಬ ಅನ್ಯಾಯವಾಗ್ತಾ ಇದೆ. ಹಸಿಮೆಣಸಿನಕಾಯಿ ಇವತ್ತು ನಾವು ಬೆಳೆದರೆ ಅದಕ್ಕೆ ನಿಮ್ಮ ಬೆಲೆ ಇವತ್ತು ಕೊಡ್ತಕ್ಕಂಥದ್ದು ಸರ್ಕಾರ ಇವತ್ತು ಗಮನ ಹರಿಸ್ತಾ ಇಲ್ಲ. ಯಾಕಂದರೆ ಇವತ್ತು ನಾವು ಅಲ್ಲಿಂದ ತೊಗೊಂಡು, ಇವತ್ತು ನಾನು ಒಬ್ಬ ಪಾರಿಶ್ವಾಡ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇವತ್ತು ನಾನು ಅಗ್ರ ಮಾಡೋದು ಅಂತಂದ್ರೇನು ಸರ್ಕಾರಕ್ಕೆ ಇವತ್ತು ಅಂದ್ರೇನು, ನಮ್ಮ ರೈತರು ಅಲ್ಲಿಂದ ತೊಗೊಂಡು ಬೆಳೆದ ಹಸಿಮೆಣಸಿನಕಾಯನ್ನ ತೊಗೊಂಡು ಬರುವಾಗ ಅಲ್ಲೇ ಟೋಲ್ ಗೇಟ್ನ ಹಾಕಂತಕ್ಕಣ ದಲ್ಲಾಳಿಗಳು ಅಲ್ಲಿ ಹಿಡ್ಕೊಂಡು ಅಲ್ಲೇ ಅದನ್ನು ಇದು ಮಾಡಿಕೊಂಡು ಚೀಲಗಳು ತಮ್ಮ ತಮ್ಮ ಇದರಲ್ಲಿ ಆಮಿಷ್ ಒಡ್ಡೆ ನಾವು ಇಷ್ಟು ರೇಟ್ ಕೊಡ್ತೀವಿ ಅಷ್ಟು ಕೊಡ್ತೇವೆ ಅಂತ ಹೇಳ್ಕೊಂಡು ತೊಗೊಂಡೋಗಿ ಮಾರನೇ ದಿವಸ ಅದನ್ನು ರೇಟು ಅದನ್ನು ಇದನ್ನು ಮಾಡಿಕೊಂಡು ಅಲ್ಲಿ ಎಷ್ಟು ಹೇಳ್ತಾರೆ ಅಂದರೆ 300-400 ಇದ್ದಲ್ಲೇ 50-60 ರೂಪಾಯಿ ಕೊಟ್ಟು ಅವರು ಕಳಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ರೈತರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಮುಂಬರುವ ದಿವಸಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಿ ಸರ್ಕಾರಕ್ಕೆ ಗಮನ ಅಂತ ತರೋ ಸಲುವಾಗಿ ನಾವೀಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ತಮ್ಮಲ್ಲೇ ಮಾಧ್ಯಮದವರ ಸಹಿತ ನಾವು ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ರೈತರು ಬೆಳೆದಂಥ ಬೆಳೆಗೆ ಸೂಕ್ತ ಬೆಲೆಯನ್ನು ನೀಡಬೇಕಂತ ಹೇಳ್ಕೊಂಡು ತಮ್ಮಲ್ಲಿ ಕಳಕಳಿ ವಿನಂತಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಮತ್ತೆ ನ್ಯೂಸ್ ಮುಂದುವರಿಯುತ್ತೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.
ಮಹಾಮಾಂತ್ರಿಕ ಜ್ಯೋತಿಷ್ಯರು ಪಂಡಿತ್ ಮೋಡಿ ಬೆಟ್ಟಪ್ಪ, ವಶೀಕರಣ ಸ್ಪೆಷಲಿಸ್ಟ್ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ಆರಾಧಕರು, ರುದ್ರಕಾಳಿಯನ್ನು ವಶಪಡಿಸಿಕೊಂಡಿರುವ ಮೋಡಿ ಬೆಟ್ಟಪ್ಪನವರು, ರಾಜ ಮೋಡಿ, ರಕ್ತ ಮೋಡಿ ಹಾಗೂ ತಾಳೆಗರಿಯ ಮೂಲಕ ನಿಮ್ಮ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ನಾಮ ನಕ್ಷತ್ರದಿಂದ ಸಂಪೂರ್ಣ ಭವಿಷ್ಯವನ್ನು ತಿಳಿಸುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರ, ಪರಿಹಾರದಲ್ಲಿ ಚಾಲೆಂಜ್. ಶ್ರೀ ಪ್ರತ್ಯಂಗೀರಾ ದೇವಿಯ ಅನುಗ್ರಹದಿಂದ ಅಖಂಡ ಬಲಿಷ್ಠ ಮಾಂತ್ರಿಕ ಮೋಡಿ ಪದ್ಧತಿ ಪೂಜೆಯಿಂದ ಮೋಡಿಗಾರ ಮೋಡಿ ಬೆಟ್ಟಪ್ಪನವರಿಂದ ಗ್ಯಾರಂಟಿ ಪರಿಹಾರ. ರಾಜ ಮೋಡಿ, ರಣಮೋಡಿ, ತಂತ್ರ ಮೋಡಿ, ಸ್ಮಶಾನ ಕಾಳಿ ಮೋಡಿ ಪದ್ಧತಿಯಿಂದ ಸ್ತ್ರೀ ಪುರುಷ ವಶೀಕರಣಕ್ಕೆ ಮೋಡಿ ಪೂಜೆ ಮತ್ತು ಚೌಡಿ ಪ್ರಯೋಗಗಳಿಂದ ಕೇವಲ 3 ದಿನಗಳಲ್ಲಿ ಶಾಶ್ವತ ಪರಿಹಾರ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲದು. ವಿಶೇಷ ಸೂಚನೆ: ಇವರಲ್ಲಿ ಅನೇಕ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ನಟ ನಟಿಯರು ಹಾಗೂ ಗಣ್ಯ ವ್ಯಕ್ತಿಗಳು ಪರಿಹಾರ ಪಡೆದುಕೊಂಡಿರುತ್ತಾರೆ. ಮೊಬೈಲ್ ಸಂಖ್ಯೆ 9980053087. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜು ಪೂಜೇರಿ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಜಾಳ. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಬಯಸಿದ್ದೆ, ಅಲ್ಲಿ 7ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸ್ತಾ ಇರೋ ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದೆ. ನನ್ನ ಹೆಸರು ಸುನೀತಾ ರಾಜಶೇಖರ್. ನಾನು ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್, ಆಕ್ಟಿಂಗ್, ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್ ಫಸ್ಟ್. ಅಥಣಿ ತಾಲೂಕಿನ ಕೊಟ್ಟಲ್ಗಿಯ ಗ್ರಾಮದಲ್ಲಿ ರವಿವಾರ ಮುಂಜಾನೆದಂದು ವಿವಿ ಕಾಮಗಾರಿ ಕಾರ್ಯಕ್ರಮ ಜರುಗಿತು. 15 ಲಕ್ಷ ಅಭಿವೃದ್ಧಿಯ ಅನುದಾನದಲ್ಲಿ ವ್ಯಾಪಾರಿ ಮಳಿಗೆ ಹಾಗೂ ಸಮುದಾಯ ಭವನದ ಶಂಕುಸ್ಥಾಪನೆಯನ್ನು ಸಿದ್ದರಾಯ ಯಲ್ಲಡಗಿಯವರು ನೆರವೇರಿಸಿದರು. ಹನುಮಾನ ದೇವಸ್ಥಾನದ ಮುಂದಿನ ಖಾಲಿ ಸ್ಥಳದಲ್ಲಿ ತಾಲೂಕಾ ಪಂಚಾಯಿತಿ 1,30,000 ಅನುದಾನದಲ್ಲಿ ಸಿಸಿ ಕಾಂಕ್ರೀಟ್ ನಿರ್ಮಾಣಕ್ಕೆ ತಾಲೂಕಾ ಪಂಚಾಯಿತಿಯ ಸದಸ್ಯರಾದ ಭಾರತೀಮು ಮುಗ್ದಾನವರ್ ಚಾಲನೆ ನೀಡಿದರು ಹಾಗೂ ಗುರುಬಸು ಬಂಡರಕೋಟಿ ಪೂಜೆ ನೆರವೇರಿಸಿದರು ಮತ್ತು ಹರಿಜನ ಕೆರೆಯಲ್ಲಿ ಬಸವೇಶ್ವರ ದೇವಸ್ಥಾನ ಮಂಟಪದ ನಿರ್ಮಾಣ 80,000 ಅನುದಾನದಲ್ಲಿ ಕಾಮಗಾರಿ ನೀಡಲಾಯಿತು. ಗ್ರಾಮದ ಗಣ್ಯರಾದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಜಿಎಸ್ ಸತ್ತಿ, ಅಪ್ಪಸಾ ಬಿರಾದಾರ್, ಗುರುಬಸು ಬಂಡರಗೋಟಿ, ರಘುನಾಥ ದೊಡ್ಡನಿಂಗಪ್ಪಗೋಳ್, ಗುರು ಮುಗನವರ್, ಶ್ರೀಶೈಲ್ ಸತ್ತಿಗೇರಿ, ಶಿವತೇಲಿ, ಗುರು ಈಶ್ವರಪ್ಪಗೋಳ್, ಶಿವಾನಂದ ಬಡವಗೋಳ ಹಾಗೂ ಗ್ರಾಮದ ಹಿರಿಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಮುಂತಾದವರು ಪಾಲ್ಗೊಂಡಿದ್ದರು. ಒಂದು ಸಮುದಾಯ ಭವನ, 2 ಕಾಂಪ್ಲೆಕ್ಸ್ಗಳನ್ನು ನಿರ್ಮಿಸಲು ಭೂಮಿ ಪೂಜೆಯನ್ನು ಇವತ್ತಿನ ಊರಿನ ಗಣ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಸಮಸ್ತ ಸದಸ್ಯರು ಇವತ್ತಿನ ದಿವಸ ಒಳ್ಳೆಯ ವಿಜೃಂಭಣೆಯಿಂದ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಅದರಂತೆ ಸಿದ್ಧಾರೂಢ ಜ್ಞಾನ ಯೋಗಾಶ್ರಮದ ಎದುರಿಗೇನೆ ಒಂದು ಸಮುದಾಯ ಭವನವನ್ನು ನಮ್ಮ ನಿಮ್ಮ ಎಲ್ಲ ನೆಚ್ಚಿನ ನಾಯಕರು, ಮಾಜಿ ಸಚಿವರು ಹಾಗೂ ಹಾಲಿ ಬೆಳಗಾವಿ ಮಧ್ಯವರ್ತಿನ ಬ್ಯಾಂಕಿನ ನಿರ್ದೇಶಕರಾದಂಥ ಸನ್ಮಾನ್ಯ ಲಕ್ಷ್ಮಣ ಸವಜಿಯವರು ಕೂಡ 5 ಲಕ್ಷಗಳನ್ನು ತಮ್ಮ ಅಧಿಕಾರಾವಧಿಯಲ್ಲಿ ಮುಂಜೂರು ಮಾಡಿದರು. ಅದನ್ನು ಕೂಡ ಇವತ್ತಿನ ದಿವಸ ಊರಿನ ಗಣ್ಯರು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಅದರಂತೆ ಕೊಟ್ಟಲಿಗೆ ತಾಲೂಕು ಪಂಚಾಯತಿ ಸದಸ್ಯರಾದ ಸೌಭಾಗ್ಯವತಿ ಸಹೋದರಿ ಭಾರತಿ ಗುರಪ್ಪ ಮುಗ್ಗನವರು ಇವರು ಕೂಡ ತಮ್ಮ ಅನುದಾನದಲ್ಲಿ 1,30,000 ಶ್ರೀ ಹನುಮಾನ ದೇವರ ಗುಡಿಯ ಮುಂದೆ ಕಾಂಕ್ರೀಟ್ ಹಾಕಿಸುವುದು ಹಾಗೂ
ಹರಿಜನ ಕೇರಿಯಲ್ಲಿ ಬಸವೇಶ್ವರ ದೇವಸ್ಥಾನದ ಮುಂದೆ ಪತ್ರ ಸಡ್ಡು ಹೊಡೆಯುವುದನ್ನು ಅವರು ಕೂಡ ಇವತ್ತಿನ ದಿವಸ ಮಂಜೂರು ಮಾಡಿಸಿ ಅದರಲ್ಲೂ ಕೂಡ ಭೂಮಿ ಪೂಜೆಯನ್ನು ಮಾಡ್ಯಾರ. ಅದಕ್ಕೆ ವಿವಿಧ ಕಾಮಗಾರಿಗಳಿಗೆ ಈ ಒಂದು ಭೂಮಿ ಪೂಜೆ ಮಾಡುವುದರಿಂದ ಸಮಸ್ತ ಕೊಟ್ಟಲಿ ಗ್ರಾಮದ ಗಣ್ಯರು ಯುವಕರು ತಾಯಂದಿರು ಕೂಡ ಒಳ್ಳೆಯ ಒಂದು ಹರುಸದಿಂದ ವಿಜಯೋತ್ಸವವನ್ನು ಆಚರಿಸುತ್ತೆ ಹೇಳಿ ನನ್ನ ಎರಡು ಮಾತುಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಕೀಯದಿಂದ ನಿವೃತ್ತರಾದ ದಿನವೇ ನಾನು ರಾಜಕೀಯದಿಂದ ದೂರ ಉಳಿಯುವೆ ಎಂದು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ತಿಳಿಸಿದ್ದಾರೆ. ವರ್ಡ್ಸ್ ಕೌಂಟ್ ಉತ್ಸವದಲ್ಲಿ ಮಾತನಾಡಿದ ಅವರು, ಮೋದಿ ರಾಜಕೀಯದಿಂದ ನಿವೃತ್ತಿ ಪಡೆದ ದಿನ ತಾನು ರಾಜಕೀಯ ತೊರೆಯುವುದಾಗಿ ತಿಳಿಸಿದರು. ಪ್ರಧಾನಿ ಮೋದಿಯು ಇನ್ನು ಬಹಳಷ್ಟು ವರ್ಷಗಳ ಕಾಲ ರಾಷ್ಟ್ರ ರಾಜಕಾರಣದಲ್ಲಿ ಮುಂದುವರಿಯುವುದು ಖಚಿತವಿದೆ ಎಂದು ನಾನು ಭಾವಿಸುತ್ತೇನೆ. ನೀವು ಈ ದೇಶದ ಪ್ರಧಾನ ಸೇವಕರಾಗಿರುವುದನ್ನು ನಾವು ಯಾವಾಗ ಕಾಣುವೆವು ಎಂದು ಸಭಿಕರೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ರಾಜಕೀಯಕ್ಕೆ ಬಂದಿರುವುದೇ ಪ್ರಭಾವಿ ಮತ್ತು ಜನಾಕರ್ಷಕ ನಾಯಕನ ಕೈಕೆಳಗೆ ಕೆಲಸ ಮಾಡಲು, ಅಂತೆಯೇ ನಾನು ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ನಾಯಕತ್ವದಡಿ ಕೆಲಸ ಮಾಡುವ ಅದೃಷ್ಟ ಪಡೆದೆ. ಹಾಗೆ ಈಗ ಮೋದಿಜಿ ನಾಯಕತ್ವದಡಿ ಕೆಲಸ ಮಾಡುವ ಅವಕಾಶ ನನಗೆ ಒದಗಿದೆ ಎಂದು ಹೇಳಿದರು. ನರೇಂದ್ರ ಮೋದಿಯವರು ಯಾವಾಗ ರಾಜಕೀಯದಿಂದ ನಿವೃತ್ತಿ ಪಡೆಯುವ ನಿರ್ಧಾರ ಕೈಗೊಳ್ಳುತ್ತಾರೋ ಅಂದೇ ನಾನು ಕೂಡ ರಾಜಕೀಯವನ್ನ ತೊರೆಯುತ್ತೇನೆ ಎಂದು ಈ ವೇಳೆ ಸಚಿವ ಸ್ಮೃತಿ ಇರಾನಿ ಹೇಳಿದರು. ಸಿಂಧನೂರಿನ ಗೌಡರಬಾವಿ ಗ್ರಾಮದಲ್ಲಿ ಊರಿನ ಗ್ರಾಮಸ್ಥರಿಂದ ಮತ್ತೆ ಹಾಗೂ ಮಟ್ಕಾ ನಿಷೇಧ ಮಾಡಲಾಯಿತು. ಸಿಂಧನೂರು ತಾಲೂಕು ಗೌಡನಬಾವಿ ಗ್ರಾಮದಲ್ಲಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಭೆ ಸೇರಿ ಊರಿನಿಂದ ಮದ್ಯ ಮತ್ತು ಮಟ್ಕ ನಿಷೇಧಿಸಲಾಯಿತು. ಒಂದು ವೇಳೆ ಈ ದಂಧೆ ನಡೆಸಿದರೆ ಅಂತವರಿಗೆ ಊರಿನಿಂದ ಬಹಿಷ್ಕರಿಸಿ ಮತ್ತು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಿ 50,000 ರೂಪಾಯಿಗಳ ದಂಡ ವಿಧಿಸಲಾಗುವುದು ಎಂದು ಪ್ರತಿಜ್ಞೆ ಮಾಡಲಾಯಿತು. ಸಿಬಿಐನ ನೂತನ ನಿರ್ದೇಶಕರಾಗಿ ಮಧ್ಯಪ್ರದೇಶದ ಕೇಡರ್ನ ಹಿರಿಯ ಐಪಿಎಸ್ ಅಧಿಕಾರಿ ರಿಷಿ ಕುಮಾರ್ ಶುಕ್ಲಾ ಸೋಮವಾರ ದೆಹಲಿಯ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಪ್ರಭಾರ ನಿರ್ದೇಶಕದ ನಾಗೇಶ್ವರ ರಾವ್ ಅವರಿಂದ ಅಧಿಕಾರ ಸ್ವೀಕರಿಸಿದ್ರು. ರಿಷಿಕುಮಾರ್ ಶುಕ್ಲಾ ಮುಂದಿನ 2 ವರ್ಷಗಳವರೆಗೆ ಸಿಬಿಐ ನಿರ್ದೇಶಕ ಹುದ್ದೆಯಲ್ಲಿರಲಿದ್ದಾರೆ. 1983 ಬ್ಯಾಚ್ನ ಮಧ್ಯಪ್ರದೇಶ ಕೆಡರ್ನ ಐಪಿಎಸ್ ಅಧಿಕಾರಿಯಾಗಿರುವ ಶುಕ್ಲಾ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಹುದ್ದೆಯ ಜನತೆಗೆ ಗುಪ್ತಚರ ಪೊಲೀಸ್ ವಸತಿ ಸೇರಿ ಇತರ ಇಲಾಖೆಗಳ ಮುಖ್ಯಸ್ಥರ ಜವಾಬ್ದಾರಿ ನಿರ್ವಹಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚವಾಣ್ ಆಪ್ತ ಅಧಿಕಾರಿಯಾಗಿದ್ದ ಇವರು 2016 ಪೊಲೀಸ್ ಮಹಾನಿರ್ದೇಶಕರಾಗಿ ನೇಮಕವಾಗಿದ್ದರು. ಸಾಸು ಸ್ತ್ರೀ ಪುರುಷ ವಶೀಕರಣ, ಪ್ರೇಮ ವಿಚಾರ, ಅತ್ತೆ ಸೊಸೆ ಕಲಹ, ಸಾಲಬಾಧೆ, ಕೋರ್ಟ್ ಕಚೇರಿ, ಸತಿಪತಿ ಕಲಹ, ವ್ಯಾಪಾರ, ಆಸ್ತಿ ವಿಚಾರ, ಲೈಂಗಿಕ ಸಮಸ್ಯೆ, ಡೈವೋರ್ಸ್ ಪ್ರಾಬ್ಲಮ್, ವಿದೇಶ ಪ್ರಯಾಣ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿಗೆ 600 ವರ್ಷಗಳ ಪುರಾತನ ತಾಳೆ ಗ್ರಂಥಗಳಿಂದ ಹಾಗೂ ದಕ್ಷಿಣ ಕನ್ನಡದ ಪದ್ಧತಿಯಿಂದ ಅನ್ನಪೂರ್ಣೇಶ್ವರಿ ದೇವಿ ಶ್ರೀ ಭದ್ರಕಾಳಿ ಪೂಜಾ ಶಕ್ತಿ ಹಾಗೂ ಕಟೀಲದುರ್ಗ ಪರಮೇಶ್ವರಿ ದೈವಾನುಗ್ರಹದಿಂದ ಕೇವಲ 5 ದಿನಗಳಲ್ಲಿ 100%-101% ಪರಿಹಾರ ಮಾಡಿಕೊಡುತ್ತಾರೆ. ಯುವರ್ ಎನಿ ಪ್ರಾಬ್ಲಮ್ ಸಲ್ಯೂಷನ್ ಇನ್ 5 ಡೇಸ್. ವಿಶೇಷ ಸೂಚನೆ, ಮದುವೆ, ಸಂತಾನ, ವಶೀಕರಣ, ಮಾಟಾಮಂತ್ರ ಸಮಸ್ಯೆಗಳಿಗೆ ಸುದರ್ಶನ ಚಕ್ರವನ್ನು ಪೂಜಿಸಿ ಸಿದ್ಧಿಸಿಕೊಡುತ್ತಾರೆ. ಇವರು ಕೊಟ್ಟ ಪರಿಹಾರ ಇವರಿಗಿಂತ ಮೊದಲು ಬೇರೆ ಯಾರೇ ಮಾಡಿಕೊಟ್ಟಲ್ಲಿ ಸೂಕ್ತ ಬಹುಮಾನ ಕೊಡಲಾಗುವುದು. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ನಿಮ್ಮ ಹಣವನ್ನು ವಾಪಸ್ ನೀಡಲಾಗುವುದು. ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಮಹಿಮೆಯಿಂದ ನಿಮ್ಮ ಸಮಸ್ಯೆಗಳಿಗೆ ಕೇವಲ 5 ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಯಲು ಇಂದೇ ಕರೆ ಮಾಡಿ. ಸಾಚೆ ಟಿವಿ ಪ್ರಸ್ತುತ ಪಡಿಸುತ್ತಿದೆ ಮೆಗಾ ಟ್ಯಾಲೆಂಟ್ ಶೋ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಪ್ರಪ್ರಥಮ ಬಾರಿಗೆ ಶಾಲಾ ಮಕ್ಕಳಿಗಾಗಿ ಮೆಗಾ ಟ್ಯಾಲೆಂಟ್ ಶೋ ಅತಿ ಶೀಘ್ರದಲ್ಲಿ ಬರಲಿದೆ. ಕರ್ನಾಟಕದ ಅಕ್ಕರೆಯ ಚಾನೆಲ್ ನಿಮ್ಮ ನೆಚ್ಚಿನ ಸಾಚೆ ಟಿವಿಯಲ್ಲಿ ಮಕ್ಕಳಲ್ಲಿ ನೃತ್ಯ, ಗಾಯನ, ನಾಟಕ, ಸಂಗೀತ ಮತ್ತು ನಟನೆಯಂತಹ ಪ್ರತಿಭೆಗಳು ತಮ್ಮಲ್ಲಿ ಅಡಗಿದ್ದರೆ ಇದು ನಿಮಗೆ ಸುವರ್ಣಾವಕಾಶ. 6-16 ವಯಸ್ಸಿನ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನನ್ನ ಹೆಸರು ರೇವತಿ ರಾಜೀವ್ ಪೂಜೇರಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಓದುತ್ತಿದ್ದೇನೆ 7ನೇ ತರಗತಿಯಲ್ಲಿ. ನಾನು ಸಚಿ ಟಿವಿ ಮಾಡುತ್ತಿರುವ ಡ್ಯಾನ್ಸಿಂಗ್, ಆಕ್ಟಿಂಗ್, ಸಿಂಗಿಂಗ್ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ಸೊ ಆಲ್ ದ ಬೆಸ್ಟ್ ಸಚಿ ಟಿವಿ. ನನ್ನ ಹೆಸರು ವಿದ್ಯಾ ಶಿವಪ್ಪ ಮಡಾಳ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಬೈಲೂರು, ಅಲ್ಲಿ 10ನೇ ತರಗತಿಯಲ್ಲಿ ನಾನು ಕಲಿತಾ ಇದ್ದೀನಿ. ನಾನು ಸಚಿ ಟಿವಿ ನಡೆಸಲು ಕಾರ್ಯಕ್ರಮದಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುತ್ತೇನೆ.
ನನ್ನ ಹೆಸರು ಸುನೀತಾ ರಾಜಶ್ರವಾದಿ. ನಾನು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದೇನೆ. ಸಾಕ್ಷಿ ನಡೆಸುತ್ತಿರುವ ಸಿಂಗಿಂಗ್ ಆಕ್ಟಿಂಗ್ ಡ್ಯಾನ್ಸಿಂಗ್ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ. ಆಲ್ ದ ಬೆಸ್ಟ್. ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ, ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಿರಲಿ, 100ಕ್ಕೆ 100ರಷ್ಟು ಶಾಶ್ವತವಾದ ಪರಿಹಾರ. ಕೇವಲ 1 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಇದಕ್ಕೆ ನಾನು ಪ್ರಮಾಣ ಮಾಡಿ ಹೇಳುವೆನು, ಕೇವಲ 1 ದಿನದಲ್ಲಿ ಶಾಶ್ವತವಾದ ಪರಿಹಾರವನ್ನ ಮಾಡಿಕೊಡುವರು. ಫೋನಿನ ಮೂಲಕವೇ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಓಂ ಶ್ರೀ ಇಟಗಿ ಭೀಮಾಂಬಿಕಾ ದೇವಿ ಜ್ಯೋತಿಷ್ಯರು, ಕೊಳ್ಳೆಗಾಲ ಹಾಗೂ ಕೇರಳದಿಂದ ನೇರ ಪರಿಹಾರ. ಓಂ ಶ್ರೀ ಕಟೀಲು ದುರ್ಗಾದೇವಿ ಉಪಾಸಕರು, ಪಂಡಿತ್ ಮಹಿಷಾಸುರ ಗುರುಜಿ. 9740779854 ಮತ್ತು 9945672852. ಗೋಕಾಕ್ ನಗರದ ಅಂಬಿಗೇರಿ ಗಲ್ಲಿಯಲ್ಲಿರುವ ಬಾಬಾ ಇಮಾಮ್ ದರ್ಗಾದ ಪಕ್ಕದಲ್ಲಿ ನಗರಸಭೆಯ ಅನುಮತಿ ಪಡೆಯದೆ ಅಕ್ರಮವಾಗಿ ಕಟ್ಟಡ ನಿರ್ಮಿಸಲಾಗಿದೆ. ಇದನ್ನು ತಡೆಯುವಂತೆ ಅನೇಕ ಬಾರಿ ಪುರಸಭೆಯ ತಹಸೀಲ್ದಾರ, ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಇನ್ನುವರೆಗೂ ಯಾವ ಕ್ರಮ ಕೈಗೊಂಡಿಲ್ಲ. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದ ಇಲಾಖೆಯಿಂದ ಅನುಮತಿ ನೀಡಲಾಗಿದೆಯೋ ಇಲ್ಲವೋ ಈ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಕಠಿಣ ಕ್ರಮ ಜರುಗಿಸಿ ಅದನ್ನು ನೆಲಸಮಗೊಳಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಡಿಸಿ ಆಫೀಸ್ ಕೋ ಡಿಸಿ ಸಾಹಬ್ ಕೋ ಜೊ ಹೈ ಏಕ್ ಜೊ ಹೈ ಹಮಾರೆ ಕೋ ಉನ್ಕೆ ಜೊ ಜೊ ಗೋಕಾಕ್ ಕೆ ಅಂದರ್ ಜೊ ಟೊನ್ನಿ ಬಾಬಾ ಜೊ ದರ್ಗಾ ಹೈ, ಬಾರಾ ಇಮಾಮ್ ಟೊನ್ನಿ ಬಾಬಾ ಜೊ ದರ್ಗಾ ಹೈ, ಉಸ್ಕೆ ದರ್ಗಾ ಕೆ ಬಾಜು ಮೇ ಜೊ ಏಕ್ ಮಕಾನ್ ಬನಾಯಾ ಗಯಾ ಹೈ. ಹಮ್ ಜೊ ಹೈ ಸಿ ಎಮ್ ಸಾಹಬ್ ಕೋ ಭೀ ಲೆಟರ್ ದಿಯೆ ಥೆ ಔರ್ ವಹಾಂ ಕೆ ಗೋಕಾಕ್ ಕೆ ಜೊ ಹೈ ತಹಸೀಲ್ದಾರ್ ಕೋ ಭೀ ದಿಯೆ ಥೆ ಔರ್ ಯಹಾಂ ಬೆಲ್ಗಾಮ್ ಕೆ ಡಿಸಿ ಆಫೀಸ್ ಕೋ ಭೀ ಜೊ ಹೈ ಏಕ್ ಲೆಟರ್ ದಿಯೆ ಥೆ, ಉಸ್ಕಾ ಜವಾಬ್ ಹಮಾರೆ ಕೋ ದೇನೆ ಕಾ ಥಾ, ಇಸ್ಕೆ ಲಿಯೆ ಆಜ್ ಜವಾಬ್ ಮೇ ದಿಯೆ ಔರ್ ಆಜ್ ತಕ್ ಜಿಸ್ಕೋ ಜಿಸ್ಕೋ ಹಮ್ ಕಾಮ್ ಕೆ ಲಿಯೆ ಜೊ ಜವಾಬ್ ದಿಯೆ ವೋ ಆಜ್ ತಕ್ ಕುಚ್ ಕಾಮ್ ನಹೀ ಹೋ ಸಕಾ ವಹಾಂ ಪರ್. ಔರ್ ದೇಖೆ ತೋ ಆಜ್ ಪೂರಾ ಜೊ ಹೈ ಬಿಲ್ಡಿಂಗ್ ಬನ್ ಕೆ ರೆಡಿ ಹೈ, ಇಸ್ಕೆ ಲಿಯೆ ಜೊ ಹೈ ವೋ ಜಲ್ದ ಸೆ ಜಲ್ದ ಜೊ ಹೈ ಆಕ್ಷನ್ ಲೇನಾ ಉಸ್ಕೆ ಬಾರೆ ಮೇ ಔರ್ ಜೊ ಹೈ ಲೋಗೋ ಕೆ ಲಿಯೆ ಜೊ ಹೈ ಏಕ್ ಜೊ ಧಾರ್ಮಿಕ ಭಾವನಾಂ ಕೆ ಸಾಥ್ ಜೊ ಆತೆ ಹೈ ಇಸಿ ವೋ ಲೋಗೋ ಕೋ ಜೊ ಹೈ ವಹಾಂ ಸಹೂಲತ್ ಕರ್ಕೆ ದೇನಾ, ಯೆ ಮೈ ಜೊ ಹೈ ಹಮಾರೆ ಡಿಸಿ ಸಾಹಬ್ ಸೆ ರಿಕ್ವೆಸ್ಟ್ ಗುಜಾರಿಶ್ ಕರ್ತಾ ಹೂಂ. ಪುರುಷರ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಫೆಬ್ರವರಿ 12ರಿಂದ 3 ದಿನಗಳ ಕಾಲ ಆಯೋಜಿಸಲಾಗುತ್ತದೆ ಎಂದು ಕಬಡ್ಡಿ ಪಂದ್ಯಾವಳಿ ಸಂಘಟನಾ ಸಮಿತಿಯ ಅಧ್ಯಕ್ಷ ಆರ್ವಿ ದೇಶಪಾಂಡೆ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಾದವಜಿ ಶಿಕ್ಷಣ ಸಂಸ್ಥೆಯ ಶತಮಾನೋತ್ಸವದ ಸವಿ ನೆನಪಿಗಾಗಿ ಪ್ರತಿ ತಿಂಗಳು ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತಿದೆ. ಫೆಬ್ರವರಿ 12ರಿಂದ 3 ದಿನಗಳ ಕಾಲ ರಾಷ್ಟ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದ್ದು 16 ರಿಂದ 20 ತಂಡಗಳು ಭಾಗವಹಿಸಲಿವೆ. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 1 ಲಕ್ಷ ರೂಪಾಯಿ ಮತ್ತು ಟ್ರೋಫಿ, ದ್ವಿತೀಯ ಸ್ಥಾನಕ್ಕೆ 75,000 ರೂಪಾಯಿ ಮತ್ತು ಟ್ರೋಫಿ ಹಾಗೂ ತೃತೀಯ ಸ್ಥಾನಕ್ಕೆ 50,000 ರೂಪಾಯಿ ಮತ್ತು ಟ್ರೋಫಿ ಮತ್ತು 4ನೇ ಸ್ಥಾನ ಪಡೆದ ತಂಡಕ್ಕೆ 50,000 ರೂಪಾಯಿ ಮತ್ತು ಟ್ರೋಫಿ ನೀಡಲಾಗುವುದು ಎಂದರು. ಗಾಂಧೀಜಿಯವರ ಹುತಾತ್ಮರಾದ ದಿನದಂದು ಹಿಂದೂ ಮಹಾಸಭಾ ವತಿಯಿಂದ ಗೋಡ್ಸೆಗೆ ಜೈಕಾರ ಕೂಗಿ ಗಾಂಧಿ ಭಾವಚಿತ್ರಕ್ಕೆ ಗುಂಡು ಹೊಡೆದ ಪ್ರಕರಣ ವಿರೋಧಿಸಿ ಬೆಳಗಾವಿಯಲ್ಲಿಂದು ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪಾದಯಾತ್ರೆ ನಡೆಸಿದ ಪ್ರತಿಭಟನಾಕಾರರು, ಅಹಿಂಸಾವಾದಿ ಗಾಂಧೀಜಿಯವರ ವಿಷಯದಲ್ಲಿ ಈ ರೀತಿ ವರ್ತಿಸಿರುವುದು ಅತ್ಯಂತ ಖಂಡನೀಯವಾಗಿದ್ದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಬೆಳಗಾವಿ ವಿಭಾಗದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ ನಾವಲ್ಗಟ್ಟಿ, ಪರಶುರಾಮ ವಗ್ಗನವರ್, ಆರ್ಪಿ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಹಂತೇಶ್ ತ್ಯಾಮಣ್ಣವರಿಗೆ ನಮ್ಮೂರ ನಕ್ಷತ್ರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು.
ನಮೂರ ಸುದ್ದಿ ವಾಹಿನಿ ಮತ್ತು ಪಂಚಾಯತ ಕಾವಲು ಸಂಘದ ಸಹಯೋಗದಲ್ಲಿ ಕಳೆದ ತಿಂಗಳು ಬೆಳಗಾವಿಯ ಕುಮಾರ ಗಂಧರ್ವ ಕಲಾಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಸಿಪಿಐ ಮಹಾಂತೇಶ ದ್ಯಾಮಣ್ಣವರ್ ಅವರಿಗೆ ಅನುಪಸ್ಥಿತಿಯಲ್ಲಿ ನಮೂರ ನಕ್ಷತ್ರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಇಂದು ಸಿಂದಗಿಯಲ್ಲಿ ಕನ್ನಡ ಪರ, ದಲಿತ ಪರ, ಪ್ರಗತಿ ಪರ ಮತ್ತು ರಾಜಕೀಯ ಜನಪ್ರತಿನಿಧಿಗಳ ಸಹಯೋಗದಲ್ಲಿ ಸಿಪಿಐ ಮಹಾಂತೇಶ ದ್ಯಾಮಣ್ಣವರ್ ಅವರಿಗೆ ಪ್ರಶಸ್ತಿಯನ್ನು ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ರಾಜಶೇಖರ ಕುಚಬಾಳ ಮತ್ತು ಬಿಜೆಪಿ ಮುಖಂಡರಾದ ಅಶೋಕ ಅಲಾಪುರ್, ನ್ಯಾಯವಾದಿ ರಾಜಶೇಖರ ಚೌರಾ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಲ್ಲ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲೋ 90% ನಾವು ಚೆನ್ನಾಗಿ ಮಾಡಿದಾಗ ಒಂದು 10% ನಮ್ ಕೈ ಮೀರಿ ತಪ್ಪಾಗ್ತಿರ್ತಾವೆ. ಎಷ್ಟೋ ನಮ್ಗೆ ಪೊಲೀಸರ ವಿರುದ್ಧ ಎಷ್ಟೋ ಹೋರಾಟಗಳಾಗಿದ್ದಾವೆ. ಆದ್ರೆ ಹೋರಾಟ ಮಾಡಿದಂತ ಎಲ್ಲರೂ ಬಂದು ಮತ್ತೆ ಸರ್ ನಿಮ್ಗೆ ಅವಕಾಶ ಇದೆ, ಇಷ್ಟು ಟೈಮ್ ಇದೆ, ನಿಮ್ಗೆ ಸುಧಾರಿಸ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಅವರೇ ಅಪರಾಧಿಗಳ ಬಗ್ಗೆ ನಮ್ಗೆ ಸುಳಿವು ಕೊಟ್ಟು ನಾವು ಒಂದು ಯಶಸ್ವಿಯಾಗಿ ಅಪರಾಧ ಆರೋಪಿಗಳನ್ನ ಹಿಡಿಯಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಸಿಂಧಿಗೆಯ ಒಂದು ಇಂತ ವಾತಾವರಣ ನಮ್ಗೆ ಎಲ್ಲೂ ಸಿಕ್ಕಿಲ್ಲ. ಬಿಜಾಪುರದಲ್ಲಿ ಸುಮಾರು 10 ವರ್ಷ ನಾನು ಕೆಲಸ ಮಾಡಿದ್ದೀನಿ. ನಾನು PSI ಇದ್ದಾಗ ಆಲ್ಮೇಲ್ ಕೆಲಸ ಮಾಡಿದೆ ಅಂತ ನಮ್ಗೆ ಅವಕಾಶ ಬಂದಾಗ ಆಲ್ಮೇಲ್ ಅಂತ ಕೇಳಿದಾಗ ನಾನು ಇಲ್ಲಿ ಬೇಡಪ್ಪ ನಾನು ಬರೋದಿಲ್ಲ ಅಂತ ಹೇಳಿದ್ದೆ. ನಾನು ಭೀಮಾ ತೀರ ಅಂತ ಹೇಳಿ ಒಂದು ಭೀಮಾ ತೀರದ ಹಂತಕರು ಅಂತ ಹೇಳಿ ಒಂದು ಏನೋ ಒಂದು ಕೆಟ್ಟ ಕಳಂಕ ನಮ್ಮ ಅಲ್ಲಿ ನಾವು ಬಿಜಾಪುರ ಏನಾದ್ರು ಬೆಂಗಳೂರದವ್ರಲ್ಲ ಏನಲ್ಲ ಬಿಜಾಪುರದಲ್ಲಿದ್ದಾಗ ನಾನು ಆಲ್ಮೇಲ್ ಬರ್ಲಿಕ್ಕೆ ಹೆದರಿದ್ದೆ. ಆದ್ರೆ ಇಲ್ಲಿ ನಿಜವಾಗೂ ನಮ್ಮ ಸಿದ್ಧಿಗೆ ಬಂದಾಗ ಅಂತ ವಾತಾವರಣ ಯಾವುದು ಅಂತ ವಾತಾವರಣ ಇಲ್ಲ. ಹಾವೇರಿ ಜಿಲ್ಲೆಯ ಸಾವನೂರಿನಲ್ಲಿ ಹಮ್ಮಿಕೊಂಡ 30ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಮೆರವಣಿಗೆಗೆ ಉಪವಿಭಾಗಾಧಿಕಾರಿ ಕೋಯಲ್ ಹರ್ಷಲ್ ನಾರಾಯಣರಾವ್ ಚಾಲನೆ ನೀಡಿದರು. ಹಾವೇರಿ ಜಿಲ್ಲಾ ಪೊಲೀಸ್ ಸಿಗ್ಗಾಮ ಉಪವಿಭಾಗದ ಸವಣೂರು ಪೊಲೀಸ್ ಠಾಣೆಯಿಂದ ಸೋಮವಾರ 30ನೇ ರಾಷ್ಟೀಯ ರಸ್ತೆ ಸುರಕ್ಷಾ ಸಪ್ತಾಹದ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಉಪವಿಭಾಗ ಅಧಿಕಾರಿ ಬಿಆರ್ ಹರ್ಷಲ್ ನಾರಾಯಣ ರಾವ್ ಹಸಿರು ನಿಶಾನೆ ತೋರಿಸುವುದರ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಸವಣೂರು ತಹಸೀಲ್ದಾರ ಕಚೇರಿಯಿಂದ ಪ್ರಾರಂಭಗೊಂಡ 30ನೇ ರಾಷ್ಟೀಯ ರಸ್ತೆ ಸುರಕ್ಷತಾ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ರಸ್ತೆ ಸುರಕ್ಷತೆಯ ಬಗ್ಗೆ ಮಾಹಿತಿಗಳಿರುವ ಪೋಸ್ಟರ್ಗಳನ್ನು ಹಿಡಿದು ಪೊಲೀಸ್ ಸಿಬ್ಬಂದಿಗಳು ಠಾಣೆಯಲ್ಲಿ ನಿರ್ವಹಿಸುವ ಕಾರ್ಯ ಮತ್ತು ಶಸ್ತಾಸ್ತ್ರಗಳ ಬಗ್ಗೆ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಸಂತಕುಮಾರ್, ಸಜ್ಜನ ಸಿಪಿಐ ನಾಗರಾಜ್ ಬೈಲರ್, PSI ಅನ್ನಪೂರ್ಣ ಹುಲಗೂರ, ಬಸವರಾಜ ಅವಜೆ, ರಮೇಶ ದಾನನವರ್, ವಿನಾಯಕ ಚನ್ನೂರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಾಕ್ಷಿ ನ್ಯೂಸ್. ಇದು ಜನರ ಮನದಾಳದ ಧ್ವನಿ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗ ಮಂದಿರ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ PM ಶರ್ಮಾ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ. ಆದರೆ ಸಮಸ್ಯೆಗಳಿಗೆ ಅದರದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾತನಾದಂತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭಿಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ಶ್ರೀ ರಾಘವೇಂದ್ರ ಜ್ಯೋತಿಷಾಲಯದಿಂದ ನಿಮ್ಮ ಸಮಸ್ಯೆಗಳಿಗೆ ದೂರವಾಣಿಯ ಮುಖಾಂತರ ಪರಿಹಾರ ಖಚಿತ. ಪಂಡಿತ್ PM ಶರ್ಮಾ, ದೂರವಾಣಿ ಸಂಖ್ಯೆ 9731256246, 9731256.